ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತ ಪರಮ ಪೂಜ್ಯ ದೇವೇಗೌಡರ ನಮಸ್ಕಾರವನ್ನು ಸಲ್ಲಿಸುತ್ತಾ 10ನೇ ತಾರೀಕು ನಡೆಯತಕ್ಕಂತ ಸ್ವಯಂವರದ ಗಂಡಾಗಿರತಕ್ಕಂತ ಉಗ್ರೇಶ್ ಅಣ್ಣರವರೇ ಶ್ರೀಮಾನ್ ತಿಪ್ಪೇಸ್ವಾಮಿ ಅವರೇ ಎಸ್ ಆರ್ ಗೌಡರೇ ಕಲ್ಕರೆ ರಮೇಶ್ ರವರೇ ರವಿಕುಮಾರ್ ರವರೇ ಸುರೇಶ್ ಬಾಬು ರವರೇ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ನಾಯಕರ ಕಾರಣ ಈಗ ಮಧುಗಿರಿಯಲ್ಲಿ ಒಂದು ಸಭೆ ಇದೆ ಅದಾದ ಮೇಲೆ ಕೊರಟಗಿರಿಯಲ್ಲಿ ಸಭೆ ಇದೆ ಇವತ್ತು ಅಪ್ಪಾಜಿ ಅವರು 92 ವರ್ಷ ಅವರು ಹೇಳಿದ್ರು ನಾನು ಫಸ್ಟ್ ಪಟ್ಟಣಗಿರಿ ಮಠಕ್ಕೆ ಹೋಗಿ ಪೂಜೆ ಮಾಡಿ ಔದುದಾನಂದ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದು ಶಿರಾದಿಂದನೇ ನಾನು ಕ್ಯಾನ್ವಾಸ್ ಅನ್ನು ಶುರು ಮಾಡ್ತೇನೆ ಅನ್ನಕ್ಕಂತ ಮಾತನ್ನ ಇವತ್ತು ನಿಮ್ಮ ಮೇಲೆ ಇಟ್ಟಿರತಕ್ಕಂತ ಅಭಿಮಾನ ಇವತ್ತು ರಾಷ್ಟ್ರ ಕಂಡ ಅಪರೂಪದ ನಾಯಕ ಅವರು ಕರ್ನಾಟಕದಲ್ಲಿ ಹುಟ್ಟಿಬಿಟ್ರು ಅದೇ ತಪ್ಪಾಗಿತ್ತು ರೈತನ ಮನೆಯಲ್ಲಿ ಹುಟ್ಟಿದ್ರು ಅದು ತಪ್ಪಾಯಿತು ಇವತ್ತು ಮೋದಿ ಬಗ್ಗೆ ಸೋನಿಯಾ ಗಾಂಧಿ ಬಗ್ಗೆ ನಾನು ಅದಕ್ಕೆ ಹೇಳಿದೆ ನಿಮ್ಮ ಶಿರಾ ಮಂತ್ರಿಗೆ ಕಮಲಕ್ಕೆ ಸೂರ್ಯೋದಯನ ಚಿಂತೆ ಚಕ್ರಂಗೆ ಚಂದ್ರೋದಯನ ಚಿಂತೆ ಶಿರಾ ಮಾಜಿ ಮಂತ್ರಿಗೆ ಸೋನಿಯಾ ಗಾಂಧಿ ಚಿಂತೆ ಬಿಜೆಪಿ ಅವರಿಗೆ ಮೋದಿ ಚಿಂತೆ ಆದರೆ ನಮ್ಮ ನಾಡಿನ ಕನ್ನಡಿಗರಿಗೆ ದೇವೇಗೌಡರ ಚಿಂತೆ ಅನ್ನಕಂತ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ಕೆಂಪು ಕೋಟೆ ಮೇಲೆ ಬಾವುಟ ಜುಬ್ಬ ಅದೇ ಪಂಚೆ ಪ್ರಧಾನಮಂತ್ರಿ ಆದರೂ ರೈತರ ವೇಷ ಬಿಡಲಿಲ್ಲ ಕರ್ನಾಟಕದ ಸಂಸ್ಕೃತಿಯನ್ನು ಮರೆಯಲಿಲ್ಲ ಅಮೆರಿಕಕ್ಕೆ ಹೋಗಲಿ ರಷ್ಯಾಕ್ಕೆ ಹೋಗಲಿ ನನ್ನ ನಾಡು ಕನ್ನಡ ನನ್ನ ನಾಡು ಕರ್ನಾಟಕ ನಾನು ರೈತನ ಮಗ ಅನ್ನಕ್ಕಂಥದ್ದನ್ನ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಂತ ಏಕೈಕ ಮಹಾನ್ ನಾಯಕರು ಸನ್ಮಾನ್ಯ ಶ್ರೀ ದೇವೇಗೌಡರು ಇವತ್ತು